ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಫೋನ್ಪೇ ಕಂಪ್ನಿನಲ್ಲಿ ಕೆಲಸ ಮಾಡ್ಬೋದು ಅಂತ ಹೇಳ್ಬೋದು. ವರ್ಕ್ ಫ್ರಮ್ ಹೋಮ್ ಜಾಬು ಕೂಡ ಇದೆ. ನೀವು ವರ್ಕ್ ಫ್ರಮ್ ಆಫೀಸ್ ಮಾಡ್ತೀರಾ ಅಂದ್ರೂ ಕೂಡ ಅದಕ್ಕೂ ಆಪರ್ಚುನಿಟಿ ಇದೆ. ಯಾವುದಾದ್ರು ಜಾಬು, ಎಷ್ಟು ಸ್ಯಾಲ್ರಿ ಕೊಡ್ತಾರೆ, ಏನೆಲ್ಲ ಒಂದು ಕ್ವಾಲಿಫಿಕೇಶನ್ ಮಾಡಿರಬೇಕಾಗತ್ತೆ, ಪ್ರತಿ ಒಂದು ಇನ್ಫಾರ್ಮೇಷನ್ ಕೂಡ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ವೆಬ್ಸೈಟ್ ಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ, ಒನ್ಸ್ ಜಾಯಿನ್ ಆಗಿದ್ರ ಅಂತ ಹೇಳೋದಾದ್ರೆ ಎಲ್ಲ ನೋಟಿಫಿಕೇಶನ್ ನಿಮ್ಗೆ ಅಲ್ಲೇ ಸಿಗುತ್ತೆ. ಅದಕ್ಕೋಸ್ಕರ ಜಾಯಿನ್ ಆಗಿ. ಸೊ ನೋಡ್ಬೋದಲ್ಲಿ ಗ್ರೋತ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ಬಿಟ್ಟು ಲಿಂಕ್ ಕೊಟ್ಟಿರ್ತೀನಿ. ಲಿಂಕ್ನ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಮೊದಲನೇದಾಗಿ ಒನ್ ವೇಕೆನ್ಸಿಗೆ ಇವರು ಇಲ್ಲಿ ಕಾಲ್ ಮಾಡ್ತಿರುವಂಥದ್ದು, ಎಲ್ಲರೂ ಕೂಡ ಅಪ್ಲೈ ಮಾಡಿ ನಿಮ್ಮ ಒಂದು ರೆಸ್ಯೂಮ್ ಮೇಲೆ ಯಾರನ್ನ ಒಬ್ಬರನ್ನ ಇವರು ಸೆಲೆಕ್ಟ್ ಮಾಡ್ಕೊತಾರೆ. ಆ್ಯಕ್ಚುಲಾಗಿ ಒನ್ ವೇಕೆನ್ಸಿಗೆಲ್ಲ ಬಿಡೋದಿಲ್ಲ, ಒಂದು 10-20 ಮೆಂಬರ್ಸ್ನ ಹೈಯರಿಂಗ್ ಮಾಡ್ಕೊತಾರೆ ಅಂತ ಅನ್ಕೊತೀನಿ. ಮೊದಲನೇದಾಗಿ ಜಾಬ್ ಮ್ಯಾಚ್ ಸ್ಕೋರ್ ನೋಡ್ಕೊಳ್ಳೋದಾದ್ರೆ ಅರ್ಲಿ ಅಪಾಯಿಂಟ್ ಇರುತ್ತೆ. ಅಪ್ಲೈ ಮಾಡಿದ ತಕ್ಷಣ ಡೈರೆಕ್ಟ್ ಜಾಯಿನಿಂಗ್ ಇರುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಸ್ಕಿಲ್ಸ್ ಅವಶ್ಯಕತೆ ಇಲ್ಲ, ಕಮ್ಯುನಿಕೇಷನ್ ಸ್ಕಿಲ್ಸ್ ಇದ್ರೆ ಸಾಕು. ಲೊಕೇಶನ್ ಬಂದ್ಬಿಟ್ಟು ಮ್ಯಾಟರ್ ಆಗುತ್ತೆ. ವರ್ಕ್ ಫ್ರಮ್ ಹೋಮ್ ಮಾಡ್ತೀರಾ ಅಂದ್ರೂ ಕೂಡ ನಿಮ್ಗೆ ಇಲ್ಲಿ ಆಪ್ಷನ್ ಇದೆ. ವರ್ಕ್ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ವರ್ಕ್ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು 1-3 ಇಯರ್ಸ್ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಒನ್ ವೇಕೆನ್ಸಿ ಅಂತ ಹೇಳಿದರೆ ಇನ್ನು ಎಕ್ಸ್ಟೆಂಡ್ ಆಗುತ್ತೆ. ಸೊ ಸ್ಯಾಲ್ರಿ ನೋಡ್ಕೊಳ್ಳೋದ್ರೆ ನಾಟ್ ಡಿಸ್ಕ್ಲೋಸರ್ ಅಂತಲೂ ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರು ಲೊಕೇಶನ್ ಅಂತಲೂ ಕೂಡ ಹೇಳಿದ್ದಾರೆ. ಹೈಬ್ರಿಡ್ ಮತ್ತು ನಿಮ್ಗೆ ಇಲ್ಲಿ ರಿಮೋಟ್ ಜಾಬನ್ನು ಕೂಡ ಇರುತ್ತೆ, ತಲೆ ಕೆಡಿಸ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ. ಮೊದಲನೇದಾಗಿ ಜಾಬ್ಗೆ ಸೇರ್ ಆದಮೇಲೆ ಏನೆಲ್ಲ ಒಂದು ಬೆನಿಫಿಟ್ಸ್ ಕೊಡ್ತಾರೆ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತೀವಿ, ಕವರ್ ಆಗುತ್ತೆ ಅಂತಲೂ ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. PF ಕೊಟ್ಟೆ ಕೊಡ್ತಾರೆ ಎಲ್ಲ ಒಂದು ಜಾಬಲ್ಲೂ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಸೊ ಸೇಲ್ಸ್ ಮಾಡೋಕ್ಕೆ ನಿಮಗೆ ಬರಬೇಕು ಅಂತಲೂ ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಾಗಿ ನಿಮ್ಗೆ ಇಲ್ಲಿ 1-3 ಇಯರ್ಸ್ನ ಒಂದು ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡ್ಕೊಳ್ಳೋದಾದ್ರೆ ನಿಮಗೆ ಇಲ್ಲಿ ಫುಲ್ ಟೈಮ್ ಪರ್ಮನೆಂಟ್ ಜಾಬ್ ಇರೋದ್ರಿಂದ ಮಿನಿಮಮ್ ಡಿಗ್ರಿಯನ್ನು ಆಗಿರಬೇಕಾಗತ್ತೆ. ಗ್ರಾಜುಯೇಷನ್ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಆಗಿದ್ರೂ ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳೋದಾದ್ರೆ ಸೇಲ್ಸ್ ಆ್ಯಂಡ್ ಬಿಸ್ನೆಸ್ ಡೆವಲಪ್ಮೆಂಟ್ ಅಂತಲೂ ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಇಂಡಸ್ಟ್ರಿಯಲ್ ಟೈಪ್ ನೋಡ್ಕೊಳ್ಳೋದಾದ್ರೆ ನಿಮ್ಗೆ ಪೇಮೆಂಟ್ಸ್ ಅಂತಲೂ ಕೂಡ ಇದೆ. ಫೋನ್ಪೇ ಅಂತ ಹೇಳೋದಾದ್ರೆ ನಿಮ್ಮ ಅಪ್ಲಿಕೇಶನ್ ಇರುತ್ತೆ ನೋಡಿ, ಪೇಮೆಂಟ್ಸ್ ಮಾಡ್ತೀರ, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಆ ಒಂದು ಅಪ್ಲಿಕೇಶನ್, ಆ ಒಂದು ಕಂಪ್ನಿಯಲ್ಲಿ ನೀವು ಕೆಲಸ ಮಾಡಬೇಕಾಗತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಸೊ ನೀವು ಇಲ್ಲಿ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಯಾವ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀರೋ ಜಸ್ಟ್ ಅಪ್ಲೈ ಆನ್ ದಿಸ್ ಕಂಪನಿ ಸೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಒಂದು ಫಸ್ಟ್ ನೇಮ್ ಹಾಕಬೇಕಾಗತ್ತೆ, ಲಾಸ್ಟ್ ನೇಮ್ ಹಾಕಬೇಕಾಗತ್ತೆ, ಇಮೇಲ್ ID ಹಾಕಬೇಕಾಗತ್ತೆ, ಫೋನ್ ನಂಬರ್ ಹಾಕಬೇಕಾಗತ್ತೆ, ನಿಮ್ಮ ಒಂದು CV ಅಂದರೆ ರೆಸ್ಯೂಮ್ ಅಪ್ಲೋಡ್ ಮಾಡಬೇಕಾಗತ್ತೆ. ನೀವಿನ್ನು ಅಪ್ಲೋಡ್ ಮಾಡಿಲ್ಲ, ಕ್ರಿಯೇಟೇ ಮಾಡಿಲ್ಲ ಅಂತ ಹೇಳೋದಾದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಕೂಡ ನೀವು ರೆಸ್ಯೂಮ್ನ ಕ್ರಿಯೇಟ್ ಮಾಡಿ, ಒಂದು ರೆಸ್ಯೂಮ್ ಕ್ರಿಯೇಟ್ ಮಾಡಿದ್ರ ಅಂದರೆ ಇಲ್ಲಿ ಬಂದು ಅಪ್ಲೋಡ್ ಮಾಡಬೇಕಾಗತ್ತೆ. ಕವರ್ ಲೆಟರ್ನ ಪೋಸ್ಟ್ ಮಾಡಿ ನೀವು. ಕವರ್ ಲೆಟರ್ ಬಗ್ಗೆ ಒಂದು ವಿಡಿಯೋ ಬೇಕಾ ನಮಗೆ ಕಮೆಂಟ್ಸಲ್ಲಿ ತಿಳಿಸಿ, ಅದೇನು ಅಂತ ಹೇಳಿ ಒಂದು ವಿಡಿಯೋ ಮಾಡ್ತೀನಿ. ಗೂಗಲ್ನಲ್ಲಿ ಸರ್ಚ್ ಮಾಡಿ ಕವರ್ ಲೆಟರ್ ಅಂದರೆ ಏನು ಅಂತ ಹೇಳಿ ನಿಮ್ಗೆ ಅಲ್ಲಿ ಸಿಗುತ್ತೆ. ಸೊ ಲಿಂಕ್ಡ್ಇನ್ನ ಒಂದು ಪ್ರೊಫೈಲ್ ಇತ್ತು ಅಂದರೆ ಇಲ್ಲಿ ಬಂದು ಪೇಸ್ಟ್ ಮಾಡಬೇಕಾಗತ್ತೆ. ವೆಬ್ಸೈಟ್ ಏನನ್ನ ಇತ್ತು ಅಂತ ಹೇಳೋದಾದ್ರೆ ಅದನ್ನು ನೀವು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಸಬ್ಮಿಟ್ ಆಗುತ್ತೆ. ಈಸಿಯಾಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಪ್ರತಿಯೊಬ್ಬರು ಕೂಡ ಹೋಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ, ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.